ಗಾಂಧಿ ಜಯಂತಿ ಆಚರಣೆ ವೇಳೆ ಭಾರತದ ಎರಡನೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರ ಬಿಡದೆ ಅವರಿಗೆ ಅಗೌರವ ತೋರಿರುವಂತಹ ಘಟನೆಯು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಯಕ್ಲಾಸ್ಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ನಡೆದಿದೆ. ಹೌದು, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಹಾಗೂ ಭಾರತದ ಎರಡನೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನವಿದ್ದು ಈ ಹಿನ್ನೆಲೆ ನಾಡಿನೆಲ್ಲೆಡೆ ಇಬ್ಬರು ಮಹಾನ್ ಚೇತನರಿಗೆ ಗೌರವದಿಂದ ಪೂಜೆ ಸಲ್ಲಿಸಿ ಅವರಿಗೆ ನಮನಗಳನ್ನು ಸಮರ್ಪಣೆ ಮಾಡಲಾಗುತ್ತದೆ. ಆದರೆ ಯಕ್ಲಾಸ್ಪುರ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಮಾತ್ರ ಕೇವಲ ಗಾಂಧೀಜಿ ಅವರ ಭಾವಚಿತ್ರವನ್ನು ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರ ಬಿಡದೆ ಉದ್ದಟತನ ಮೆರೆದಿದ್ದಾರೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ 120ನೆಯ ಜನ್ಮದಿನವಿದ್ದು ಅವರ ಭಾವಚಿತ್ರವನ್ನೇಕೆ ಇಟ್ಟಿಲ್ಲವೆಂದು ಗ್ರಾಮಸ್ಥರು ಪ್ರಶ್ನಿಸಲಾಗಿ ನಾವು ಪ್ರತಿ ವರ್ಷ ಇಷ್ಟೇ ಪೂಜೆ ಮಾಡೋದು ಎಂದು ಅಲ್ಲಿನ ಸಿಬ್ಬಂದಿ ದುರ್ವರ್ತನೆ ತೋರಿದ್ದಾರೆಂದು ಆರೋಪಿಸಲಾಗಿದೆ. ಸದ್ಯ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರದ ಜೊತೆಗೆ ಶಾಸ್ತ್ರೀಜಿ ಅವರ ಭಾವಚಿತ್ರ ಬಿಟ್ಟು ಪೂಜಿಸದೆ ದುರಹಂಕಾರ ತೋರಿ ಅಗೌರವದಿಂದ ನಡೆದುಕೊಂಡ ಅಂಗನವಾಡಿ ಶಿಕ್ಷಕರು ಹಾಗೂ ಅಲ್ಲಿನ ಮೇಲ್ವಿಚಾರಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಈಗ ಒತ್ತಾಯ ಮಾಡಿದ್ದಾರೆ. ಉಡುಚಪ್ಪ ತಿಗಿರಿ, 9 ಲೈವ್ ನ್ಯೂಸ್, ಗದಗ.